ನಾನು ಫಿಕ್ಸ್ ಮಾಡಿರೋ CCTV ಕ್ಯಾಮ್ರಾನಲ್ಲಿ ನಿನ್ನ ಇಡೀ ಜಾತಕ ರೆಕಾರ್ಡ್ ಆಗಿರುತ್ತೆ. ಈಗ ಇದನ್ನಿಟ್ಕೊಂಡು ನಿನ್ನ ಜೀವನಾನೇ ಜಾಲಾಡ್ಬಿಡ್ತೀನಿ. ನೀನು ಈ ಮನೆಗೆ ಬಂದಾಗಿಂದ ನನಗೂ ನನ್ನ ಹೆಂಡತಿಗೂ ನೆಮ್ಮದಿನೇ ಇಲ್ದಾಗ ಮಾಡಿದೆಯಲ್ಲ, ಇವತ್ತು ನಿನ್ನನ್ನು ಬಿಡಲ್ಲ. ನೋಡು, ಇವತ್ತೇ ಈ ಮನೆ ಬಿಟ್ಟು ನೀನು ಹೋಗಾಗ ಮಾಡ್ತೀನಿ. ಏನಾಯ್ತು ಬಾಬಾ, ಯಾಕೆ ಕೂಗ್ತಾ ಇದ್ರ? ಹೌ ಸರೋಜಾ, ಹೌ ಹಾವಾ. ಎಲ್ಲಿ ಮಾವ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲ ಸರೋಜಾ, ಇಲ್ಲೇ ಎಲ್ಲೋ ಇತ್ತು, ನನ್ನ ಕಾಲು ಸುತ್ಕೊಂಡಾಯ್ತು. ನಿಮ್ಗೆಲ್ಲೋ ಭ್ರಮೆ ಅನ್ಸುತ್ತೆ ಮಾವ. ಇಲ್ಲ ಸರೋಜಾ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಅಲ್ಲ, ಕಾಲ್ಗೆ ಹಾವು ಸುತ್ಕೊಂಡ್ರೆ ಗೊತ್ತಾಗಲ್ವಾ ಹೇಳು? ಏನ್ ತಮಾಷೆ ಮಾಡ್ತಿದ್ರ ಮಾವ, ಕಾಲಿಗೆ ಹಾವು ಯಾಕೆ ಸುತ್ಕೊಳುತ್ತೆ? ಅಷ್ಟಕ್ಕೂ ಇಲ್ಲಿ ಯಾವ ಹಾವು ಬರಕ್ ಸಾಧ್ಯ? ಹೌದು, ಅಮೃತ ರೂಮಲ್ಲಿ ನೀವೊಬ್ರು ಏನ್ ಮಾಡ್ತಾ ಇದ್ದೀರಾ? ಅದು ಸರೋಜಾ, ಆಗ್ಲೇ ಅಮೃತ ದೇವ್ರನ್ನ ಅಷ್ಟೊಂದು ಬೈಕೋತಾದ್ಲಲ್ಲ, ಅದಕ್ಕೆ ಅವಳಗ್ ಬಂದು ಹಗಲ ಬೈಬಾರದು, ಸಮಾಧಾನ ಹೇಳೋಣ ಅಂತ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಅಮೃತನೇ ಇಲ್ಲ. ಅಷ್ಟರಲ್ಲಿ ಹಾವು ಬಂದು ಕಚ್ಚಿದಾಗಾಯ್ತು. ಏನ್ ಮಾವ, ಚಿಕ್ಕ ಮಕ್ಳು ನೆಪ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ ನೀವು. ಸರಿ ಬಿಡು, ನಾನು ಏನು ಹೇಳಿದ್ರು ನೀನು ನಂಬಲ್ಲ. ಈ ಮನೇಲಿ ನನ್ನ ಮಾತು ಬೆಲೆನೇ ಇಲ್ದಾಗಿದೆ. ಇದು ಒಂದು ಜನ್ಮ. ಇಲ್ಲೆಲ್ಲೋ ಹಾವೇ ಕಾಣ್ತಾ ಇಲ್ವಲ್ಲ, ಮತ್ತ್ಯಾಕೆ ಮಾವ ಹಾವು ಹಾವು ಅಂತ ಕೂಕೊಂಡ್ರು? ಅವ್ರು ಯಾಕೆ ನನ್ನ ಕೋಣೆ ಒಳಗಡೆ ಬಂದ್ರು? ಏನು ಹುಡುಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ? ಏನು ಅವ್ರ ಉದ್ದೇಶ? ಹೊರಡೋಣ. ಅರ್ಜುನ್ ನಿಂತ್ಕೋ. ಎಲ್ಲಿ ಹೋಗ್ತಿದ್ಯಾ ಅಪ್ಪ? ಅದು ನೋಡು, ಇನ್ಮೇಲೆ ಪೋಲಿ ಅಲಿಯೋ ಆಗಿಲ್ಲ. ನೀನು ನಮ್ಮ ಜೊತೆ ಆಫೀಸಿಗೆ ಬಾ, ಈಗಲೇ ಬರಬೇಕು. ಇಲ್ಲ ಅಪ್ಪ, ನಾನು ಬರಲ್ಲ. ಯಾಕೆ ಬರಲ್ಲ? ನನಗಿಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಒಂದ್ಸರಿ ಡೈಲಿ ಆಫೀಸಿಗೆ ಬರೋದನ್ನ ಅಭ್ಯಾಸ ಮಾಡ್ಕೋ, ಆಮೇಲೆ ತಾನೇ ತಾನಾಗಿ ಇಷ್ಟ ಇಲ್ಲದೂ ಇಷ್ಟ ಆಗುತ್ತೆ. ಅಪ್ಪ, ನೀವು ಹೇಳಿದ್ರಿ ಅಂತ ಹಾಗೆಲ್ಲ ಬಲವಂತವಾಗಿ ರೂಢಿ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾನು ಬರಲ್ಲ ಅಂದರೆ ಬರಲ್ಲ, ದಯವಿಟ್ಟು ಹೆಚ್ಚಿಗೆ ಬಲವಂತ ಮಾಡಬೇಡಿ. ಅರ್ಜುನ್, ಏನು ಹೀಗೆ ಮಾತಾಡ್ತಿದ್ಯಾ? ನಾನು ಹೇಳಿದ ಮೇಲೆ ಸುಮ್ಮನೆ ಬರ್ತಾ ಇರಬೇಕು ಅಷ್ಟೇ, ನನ್ನ ಮಾತಿಗೆ ಎದುರು ಮಾತಾಡಿಸ್ ಬೆಳೆದುಬಿಟ್ಟಿದ್ಯಾ ನೀನು? ಕರಣ್, ಅವನು ಕರ್ಕೊಂಡು ಬಾ. ಅರ್ಜುನ್ ಎಲ್ಲೂ ಬರಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ, ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರಾಪಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು, ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಾಬಾತ್ ಸವಿಯಲು. ಇಷ್ಟೊತ್ತ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?